ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವುಳ್ಳ ಅಮೋಘ ವಾರ್ತೆಗಳಿಗೆ ಸ್ವಾಗತ ನನ್ನ ನಿಸರ್ಗ ಈಗ ಹೆಡ್ಲೈನ್ಸ್ ಅಧಿಕಾರಿಗಳ ಕಾನೂನು ಬಾಹಿರ ಚಟುವಟಿಕೆ ಖಂಡಿಸಿ ಪಟ್ಟಣ ಪಂಚಾಯಿತಿಗೆ ಬೀಗ ಹಾಕಿ ಮಹಿಳಾ ಸದಸ್ಯೆಯಿಂದ ಪ್ರತಿಭಟನೆ ಮುಸ್ಲಿಂ ಸಮುದಾಯಕ್ಕೆ ಇದ್ದ ಮೀಸಲಾತಿ ರದ್ದತಿ ಪ್ರಸ್ತಾವನೆ ಖಂಡಿಸಿ ಎಸ್ಡಿಪಿಐ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಜೆಡಿಎಸ್ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಪುಸ್ತಕ ಬಿಡುಗಡೆ ಮಾಡಿದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಿಎಲ್ 7 ಮಾತ್ರ ಬಿಜೆಪಿ ಕೊಡುಗೆ ಎಂದು ವ್ಯಂಗ್ಯ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳ ದುರ್ನಡತೆ ಖಂಡಿಸಿ ಡಿಸಿ ಕಚೇರಿ ಎದುರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮತ್ತು ಬಿಜೆಪಿ ಸರ್ಕಾರ ಮುಸ್ಲಿಮಾನರ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತಿದೆ ಆದಾಗ್ಯೂ ಶಾಸಕ ಪ್ರೀತಂ ಗೌಡ ಅವರಿಂದ ಮುಸ್ಲಿಮಾನರ ಓಲೈಕೆ ಚುನಾವಣಾ ಗಿಮಿಕ್ ನಗರದಲ್ಲಿ ಬನವಾಸಿ ರಂಗಸ್ವಾಮಿ ಆಕ್ರೋಶ ವಾರ್ತೆಗಳ ವಿವರ ಅರಕಲಗೂಡು ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಮಹಿಳೆ ಸದಸ್ಯೆಯೊಬ್ಬರು ರಾಷ್ಟ್ರಧ್ವಜ ಹಿಡಿದು ಪ್ರತಿಭಟನೆ ನಡೆಸಿದ ಘಟನೆ ಪಟ್ಟಣದಲ್ಲಿ ಇಂದು ನಡೆದಿದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸರ್ಕಾರಿ ಜಾಗವನ್ನ ನೆಲಬಾಡಿಗೆ ನೆಪದಲ್ಲಿ ಕಾನೂನು ಬಾಹಿರವಾಗಿ ಡೈರಿ ನಡೆಸಲು ಮಂಜುರಾತಿ ಆದೇಶ ಪತ್ರವನ್ನ ನೀಡಿರುವ ಕುರಿತು ಎರಡನೇ ವಾರ್ಡ್ ಸದಸ್ಯ ಸುಮಿತ್ರಾ ಆಕ್ರೋಶ ಹೊರಹಾಕಿ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಸುಮಾರು 3 ಗಂಟೆಗಳ ಕಾಲ ಮುಷ್ಕರವನ್ನ ನಡೆಸಿದರು ಸದಸ್ಯ ಹೋರಾಟಕ್ಕೆ ಇತರೆ ಸದಸ್ಯರಾದ ಲಕ್ಷ್ಮಿ ಪಲ್ಲವಿ ಪ್ರದೀಪ್ ಹಾಗೂ ಅನಿಕೇತನ ಬೆಂಬಲಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಮಧ್ಯನ 12:45 ರ ಸಮಯಕ್ಕೆ ಕಚೇರಿಗೆ ಆಗಮಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಭಾಗಪ್ಪ ಶಿಗ್ಗಾವೆ ಸದಸ್ಯರಿಗೂ ತರಾಟೆಗೆ ತೆಗೆದುಕೊಂಡಿದ್ದು ಅಲ್ಲದೆ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರವಾಗುವ ವಿಷಯಗಳನ್ನು ಹೊರತುಪಡಿಸಿ ಅಧಿಕಾರಿಗಳು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅಜೆಂಡಾದಲ್ಲಿ ನಮೂದಿಸಿಕೊಂಡು ಪಂಚಾಯಿತಿ ಸದಸ್ಯರ ಹಕ್ಕುಗಳನ್ನು ಮೊಟಕು ಮಾಡುತ್ತಿದ್ದಾರೆ ಎಂದು ದೂರಿದರು ಸದಸ್ಯರ ಒಪ್ಪಿಗೆ ಇಲ್ಲದಿದ್ದರೂ ಹಾಲಿನ ಬೂತ್ ತೆರೆಯಲು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ ಎಂದು ಬರೆಯಲಾಗಿದೆ ಇದು ಸರಿಯಾದ ಕ್ರಮವಲ್ಲ ಎಂದು ನೌಕರರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಸಭೆಯಲ್ಲಿ ಚರ್ಚೆ ವಿಷಯವನ್ನ ಅಲ್ಲೇ ಅಜೆಂಡಾ ಪುಸ್ತಕಕ್ಕೆ ನಮೂದಿಸುವ ಬದಲು 15 ದಿನಗಳ ನಂತರ ಬರೆಯಲಾಗುತ್ತಿದೆ ಇಂತಹ ಕ್ರಮಕ್ಕೆ ನೌಕರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪ್ರತಿಭಟನಾ ಸದಸ್ಯ ಮನವಿ ಆಲಿಸಿದ ಮುಖ್ಯಾಧಿಕಾರಿ ಹಾಲಿನ ಬೂತ್ ವಿಷಯವಾಗಿ ಈಗಾಗಲೇ ನ್ಯಾಯಾಲಯದಲ್ಲಿ ಪಟ್ಟಣ ಪಂಚಾಯಿತಿ ವಿರುದ್ಧ ತಡೆಯಾಜ್ಞೆ ಇರುವುದರಿಂದ ಪಂಚಾಯಿತಿ ವಕೀಲ ಗಮನಕ್ಕೆ ತಂದು ತಡೆಯಾಜ್ಞೆ ವಜಾಗೊಳಿಸುವ ಕ್ರಮವನ್ನ ಕೈಗೊಳ್ಳಲಾಗಿದೆ ತಡೆಯಾಜ್ಞೆ ವಜಾಗೊಳಿಸಿದ ತಕ್ಷಣ ಹಾಲಿನ ಬೂತ್ ತೆರವುಗೊಳಿಸಲು ತ್ವರಿತವಾಗಿ ಕ್ರಮ ಕೈಗೊಳ್ಳಲಾಗುವುದು ಇನ್ನು ಸಾಮಾನ್ಯ ಸಭೆಯಲ್ಲಿ ನಿರ್ಧಾರವಾಗುವ ವಿಷಯವನ್ನ ಅಂದೇ ಅಲ್ಲೇ ಅಜೆಂಡಾ ಪುಸ್ತಕ ಬರೆದು ನಿಮ್ಮಗಳ ಸಹಿ ಪಡೆಯಲಾಗುವುದು ಎಂದು ಭರವಸೆ ನೀಡಿದರು ನಂತರ ಸದಸ್ಯರು ಪ್ರತಿಭಟನೆಯನ್ನ ಹಿಂಪಡೆದು ಕಚೇರಿಯ ಬೀಗ ತೆಗೆದು ತಾಲೂಕು ಕಚೇರಿಗೆ ತೆರಳಿ ಶಾಸಕ ಇಟಿ ರಾಮಸ್ವಾಮಿ ಹಾಗೂ ತಹಸೀಲ್ದಾರ್ ಮತ್ತು ಲೋಕಾಯುಕ್ತ ಎಸ್ಪಿ ಅವರಿಗೆ ಅಕ್ರಮವಾಗಿ ನೆಲಬಾಡಿಗೆ ನೀಡಿರುವ ಕುರಿತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ದೂರು ನೀಡಿದರು ಕ್ಯಾನ್ಸಲ್ ಮಾಡಿದ್ರೆ ಅವರೆಲ್ಲ ಕೋರ್ಟಿಗೆ ಹೋಗಿದ್ರು ನಾಟಕ ಮಾಡೋದು ಕೋರ್ಟ್ ಆಲ್ರೆಡಿ ಕೋರ್ಟ್ ಕೇಸ್ ನಡೀತಾ ಇದೆ ಸ್ಟೇ ಇರೋದ್ರಿಂದ ನಾವು ಇದಕ್ಕೆ ಕ್ರಮ ತಗೊಳ್ತಾಯಿಲ್ಲ ನಮ್ಮ ಯಾರಿಗೂ ಕನ್ವಿನ್ಸ್ ಮಾಡಿ ಕೇಸನ್ನ ಅಡ್ವಾನ್ಸ್ ಮಾಡಿ ಆ ಕೇಸನ್ನ ತೆರವುಗೊಳಿಸೋಕೆ ನಾವು ನಮ್ಮ ಯಾರು ಕೊಟ್ಟ ನಾವು ಮಾತಾಡಿದ್ವಿ ಸರ್ ಇಮಿಡಿಯೇಟಾಗಿ ಅದು ಕೋರ್ಟ್ಗೆ ಸಿಕ್ಕೇ ಇರೋ ತಕ್ಷಣ ನಾವು ಕ್ರಮ ಕೊಡ್ತೀವಿ ಈ ಬಗ್ಗೆ ನಮಗೆ ದಿನಾಂಕ 9/2023 ಏನು ಸಭೆ ನಡೀತು ಆ ಸಭೆಯಲ್ಲಿ ಕೂಡ ಎಲ್ಲ ಸದಸ್ಯರು ಹೇಳಿದರು ಈ ಥರ ಆಗ್ತಾ ಇದೆ ಅಂತೇಳಿ ಆ ಥರ ಬಿಡಲ್ಲ ಏನು ಸಭೆಯಲ್ಲಿ ಚರ್ಚೆ ಆಗುತ್ತೆ ಅವನ್ನೆಲ್ಲನೂ ರೆಸೊಲ್ಯೂಷನ್ ಬುಕ್ಕಲ್ಲೇ ಬರ್ಸೋಕೆ ನಾನು ಏರ್ಪಾಡು ಮಾಡ್ತೀನಿ ಹೇಳಿದ್ದೀನಿ ಮುಂದೆನೂ ಅಷ್ಟೇ ಮುಂದೆ ಸಭೆ ನಡೀಬೇಕಾದ್ರೆ ಸದಸ್ಯರಿಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರು ಅಡ್ವಾನ್ಸ್ ಆಗಿ ನಾನು ಎಲ್ಲರಿಗೂ ಸಾಮಾನ್ಯ ಸಭೆ ನಡೀಬೇಕಾದ್ರೆ ಅದನ್ನು ಕಾಪಿ ಕೊಟ್ಟು ಸರ್ವ ಸದಸ್ಯರು ಏನು ವಿಷಯಗಳಿರುತ್ತೆ ಮಂಡಿಸೋಕೆ ನಾನು ಲೆಟರ್ ಕಳಿಸಿ ಅವರಿಂದ ಲೆಟರ್ ಬಂದ್ಮೇಲೆ ನಾನು ಸಾಮಾನ್ಯ ಸಭೆಗೆ ಕರೆ ಶೌಚಾಲಯ ಜಾಗ ಆಫ್ಗನ್ಸು ಬೇಡ ಹಾಲನ್ ಡೈರಿನು ಬೇಡ ಎರಡನ್ನು ತೆರವುಗೊಳಿಸ್ಲಿ ನೀಟಾಗಿ ಅದನ್ನ ಶೌಚಾಲಯ ಬೋರ್ಡ್ ಮಾಡಿ ಹಾಕ್ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಆ ತರ ಮಾಡ್ಲಿ
ಮುಸಲ್ಮಾನ್ ಸಮುದಾಯಕ್ಕೆ ಇದ್ದ ಮೀಸಲಾತಿ ರದ್ದುಪಡಿಸುವುದನ್ನು ಖಂಡಿಸಿ ಇಂದು ಎಸ್ಡಿಪಿಐ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಇಮಾಮತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿ ಬಿಜೆಪಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿದ್ದಿಕ್ ಆನೆಮಹಲ್ ಮಾತನಾಡಿ, ಈ ಹಿಂದೆ ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗಿದ್ದ 2B ಮೀಸಲಾತಿಯನ್ನು ರಾಜ್ಯ ಬಿಜೆಪಿ ಸರ್ಕಾರ ರದ್ದು ಕೋರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಖಂಡನೀಯ, ಕೂಡಲೇ ಅದನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಸಮುದಾಯದ ಅಭಿವೃದ್ಧಿಗೆ ನೀಡಲಾಗಿದ್ದ 4% ಮೀಸಲಾತಿಯನ್ನು ಇತರ ಸಮುದಾಯಗಳನ್ನು ಹಂಚಿಕೆ ಮಾಡುವುದು ಸಂವಿಧಾನ ವಿರೋಧಿ ನಡೆಯಾಗಿದ್ದು ಇದು ಮುಸಲ್ಮಾನ್ ಸಮುದಾಯವನ್ನು ಹತ್ತಿಕ್ಕುವ ಹುನ್ನಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಪ್ರದೀಪ್ ಮಾತನಾಡಿ, ಮೀಸಲಾತಿಯಿಂದ ಮುಸಲ್ಮಾನ್ ಸಮುದಾಯ ಉತ್ತಮ ಶಿಕ್ಷಣ ಪಡೆದು ಬಿಜೆಪಿಯವರ ದುರಾಡಳಿತವನ್ನು ವಿರೋಧಿಸುತ್ತಾರೆ ಎಂಬ ಉದ್ದೇಶದಿಂದ ಅವರ ಮೀಸಲಾತಿಗೆ ಕನ್ನ ಹಾಕಲು ಹೊರಟಿದ್ದು ಸರ್ಕಾರ ಕೂಡಲೇ ಇದನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಅವಧಿಯ ಉದ್ದಕ್ಕೂ ಹುಜಾಬ್, ಹಲಾಲ್, ಜಟ್ಕಾ, ಅಜಾನ್ ಸೇರಿದಂತೆ ಎಲ್ಲ ರೀತಿಯಿಂದಲೂ ಕಿರುಕುಳ ನೀಡುತ್ತಾ ಬಂದಿದ್ದ ಬಿಜೆಪಿ ಈಗ ಮೀಸಲಾತಿ ಕಡಿತ ಮಾಡಿ ಮುಸ್ಲಿಮರ ಹೊಟ್ಟೆ ಮೇಲೆ ಒಡೆಯುವ ಕೆಲಸ ಮಾಡಿದೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡರಾದ ಫೈರೋಜ್ ಪಾಷಾ, ಸಜಿಲ್ ಅಹಮದ್ ಸೇರಿದಂತೆ ಇತರರು ಹಾಜರಿದ್ದರು. ನನ್ನ ಹೆಸರು ಪ್ರದೀಪ್ ಅಂತ, ಭೀಮ್ ಆರ್ಮಿ ಹಾಸನ ಜಿಲ್ಲೆ ಜಿಲ್ಲಾಧ್ಯಕ್ಷ. ಏನು 2014 ನಂತರ ಈ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂತು, ಅವತ್ತಿನಿಂದ ಇವತ್ತಿನವರೆಗೂ ದಿನನಿತ್ಯ ಮುಸಲ್ಮಾನರ ಮೇಲೆ ಒಂದಿಲ್ಲೊಂದು ದೌರ್ಜನ್ಯವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಹಲಾಲು, ಹಿಜಾಬು, ಹಾಗೆ ಮುಸಲ್ಮಾನರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶವಿಲ್ಲ, ಅಜಾನು, ಈಗ ಹತ್ತತ್ರ ಬಂದು ಅವರ ಮೀಸಲಾತಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಏನು, ಈ ಮುಸಲ್ಮಾನ ಸಮುದಾಯ ಆರ್ಥಿಕವಾಗಿ ಮೇಲೆದಾಡಬಾರ್ದು, ಅವರು ಶಿಕ್ಷಿತರಾಗಬಾರ್ದು, ಅವರು ಶಿಕ್ಷಿತರಾದ್ರೆ ಈ ನಮ್ಮ ಸರ್ಕಾರವನ್ನು ವಿರೋಧಿಸ್ತಾರೆ, ನಾವು ಮಾಡಿದ ತಪ್ಪನ್ನ ಎತ್ತಿಡಿತಾರೆ ಅನ್ನೋ ಒಂದು ಉದ್ದೇಶದಿಂದ, ಇವರೊಂದು ದುರುದ್ದೇಶದಿಂದ ಈ ಮೀಸಲಾತಿಯನ್ನ ರದ್ದತಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಿರ್ತಾರೆ. ಸೊ ನಾವಿವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಹಾಗೂ ಭೀಮ್ ಆರ್ಮಿಯೊಂದಿಗೆ ನಾವು ಕೂಡ ಸೇರ್ಕೊಂಡು ಈ ಏನು ಕರ್ನಾಟಕ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಕೇಂದ್ರಕ್ಕೆ ಈ ಮೀಸಲಾತಿಯನ್ನ ರದ್ದತಿಗೆ ಕೋರಿ ಶಿಫಾರಸು ಮಾಡಿದರೆ ಅದನ್ನ ವಾಪಸ್ ಪಡಿಬೇಕು. ಇನ್ನೇನು ಮುಂದಿನ ತಿಂಗಳು ಚುನಾವಣೆ ಇರಬೇಕಾದ್ರೆ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದು ಅದು ಅಕ್ಷಮ್ಯ. ಯಾವುದೇ ಅಭಿವೃದ್ಧಿಯ ಕೆಲಸವನ್ನ ಮಾಡದಂತಹ ಬೊಮ್ಮಾಯಿ ಸರ್ಕಾರ ಇವತ್ತು ಮುಸಲ್ಮಾನರ ಮೇಲೆ ಆಕ್ರಮಣವನ್ನ ಮಾಡುವ ದಿಸೆಯಲ್ಲಿ, ಮುಸಲ್ಮಾನರ ಮೇಲೆ ಅನ್ಯಾಯ ಮಾಡುವ ದಿಸೆಯಲ್ಲಿ ತುರ್ತಾಗಿ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಇದಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಸನ ಜಿಲ್ಲಾ ಸಮಿತಿಯು ತೀವ್ರವಾಗಿ ಖಂಡಿಸುತ್ತದೆ. ಜೆಡಿಎಸ್ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳ ಪುಸ್ತಕವನ್ನ ಮಾಜಿ ಸಚಿವ ಎಚ್ಡಿ ರೇವಣ್ಣ ನಗರದ ಸಂಸದರ ನಿವಾಸದಲ್ಲಿ ಇಂದು ಬಿಡುಗಡೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಕೊಡುಗೆ ಅಪಾರ. ಏಷ್ಯಾದಲ್ಲಿ ಅತಿ ದೊಡ್ಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಸಿಟಿ ಬಸ್ ನಿಲ್ದಾಣ, ಹಾಸನ ಬೆಂಗಳೂರು ಹೊಸ ರೈಲು ಮಾರ್ಗ, ಹಾಸನ ಮೈಸೂರು ರೈಲು ಮಾರ್ಗ, ವಿಮಾನ ನಿಲ್ದಾಣ, ಹೈಟೆಕ್ ಸರ್ಕಾರಿ ಜಿಲ್ಲಾಸ್ಪತ್ರೆ ಸೇರಿದಂತೆ ಅನೇಕ ಕೊಡುಗೆಗಳನ್ನು ನೀಡಿದೆ. ರೈಲ್ವೆ ಮೇಲ್ಸೇತುವೆ, ಹಾಸನದುದ್ದ, ಗಣಸಿ ಚತುಷ್ಪಥ ರಸ್ತೆ, ಮೈಸೂರು ಹೊಳೆನರಸೀಪುರ ಹಾಸನ ಬೇಲೂರು ರಾಷ್ಟೀಯ ಹೆದ್ದಾರಿ, ಚನ್ನಪಟ್ಟಣ ತಣ್ಣೀರುಹಳ್ಳ ಚತುಷ್ಪಥ ಕಾಂಕ್ರೀಟ್ ರಸ್ತೆ, ರಿಂಗ್ ರಸ್ತೆ, 80 ಫೀಟ್ ರಸ್ತೆ, ಎಂಸಿಎಫ್ ರಸ್ತೆ, ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ಬಡಾವಣೆ ನಿರ್ಮಾಣ ಮಾಡಲಾಗಿದೆ. ಇಮ್ಸ್ ಮೆಡಿಕಲ್ ಕಾಲೇಜು, ವಸತಿ ನಿಲಯ, ಗಂಧದಕೋಟೆ ಕಾಲೇಜುಗಳು, ಹಾಸನ ಹೊಳೆನರಸೀಪುರದಲ್ಲಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜುಗಳು, ಕೃಷಿ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ವಿಜ್ಞಾನ ಕಾಲೇಜುಗಳು, ಡಿಪ್ಲೊಮಾ ಕಾಲೇಜುಗಳನ್ನು ನಿರ್ಮಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಕಾರಿ ಬದಲಾವಣೆ ತರಲಾಗಿದೆ ಎಂದರು. ನೀರಾವರಿ ಯೋಜನೆಗಳಿಗೆ ಕಾಯಕಲ್ಪ, ಮಹಿಳಾ ಸಬಲೀಕರಣ, ಕ್ರೀಡಾಂಗಣ, ಆರೋಗ್ಯ, ಸಾರಿಗೆ ವ್ಯವಸ್ಥೆ, ಕೃಷಿ ತೋಟಗಾರಿಕೆಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮ ವಹಿಸಿದ್ದೇವೆ ಎಂದ ಅವರು, ನಾವು ಮಾಡಿದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಬಿಜೆಪಿ ಉದ್ಘಾಟನೆ ಮಾಡಿದೆ ಎಂದು ದೂರಿದರು. ಹಾಸನ ಜಿಲ್ಲೆಗೆ ಬಿಜೆಪಿ ಏನನ್ನಾದರೂ ಕೊಡುಗೆ ನೀಡಿದರೆ ಅದು 2 ವರ್ಷಗಳಲ್ಲಿ 150 CL7 ಮಾತ್ರ. ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾಗಿ ಮದ್ಯದ ಅಂಗಡಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಿ ಉತ್ತಮ ಕೊಡುಗೆ ನೀಡಿದ್ದಾರೆ. ಇದೇ ಬಿಜೆಪಿಯ ಬಹುದೊಡ್ಡ ಕೊಡುಗೆಯಾಗಿದೆ. ಇದರ ಕ್ರೆಡಿಟ್ ಗೋಪಾಲಯ್ಯ ಅವರಿಗೆ ಸಲ್ಲುತ್ತದೆ ಎಂದು ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡ ಕೆಎಂ ರಾಜೇಗೌಡ ಹಾಜರಿದ್ದರು. ಡಿಸಿ ಬ್ಯಾಂಕ್ 2 ವರ್ಷ
सुमार कॉलेज बिल्डिंग नंदे नाक सवि कोटि को कॉलेज बिल्डिंग कॉलेज पी यु कॉलेज हईस्कूल कुमार काल हजार सवि कोटि हण को अद जास्ती इवेल नम वाल महिला कॉलेज अदरगे सवि मकल के आस्ट में गए सर इला नमेन ऐन जिले देवगुड़ को इन नन के ऐन आशे नन गए जिले जनते आशीर्वाद देवगुड़ आशीर्वाद देवगुड़ नौ वे ने मैसूर होव डेली हम पार्लीमेंट अटेंड ना हूँ माक बेगे अलगे रात्रि हूं मन हे मन पाप अस्े मंडी नोर नोड़ी ना हे भाषण ने ना हूँ माक ने ट्रैवल और मंडी नोट बेरे पार्लीमेंट कूत सैन हाकितु ना पार्लीमेंटली यार विचार हाँ केव देवगौड़े ऐनमे आंत को राज्य बंगलूर मिट्री लैंड बिटकोटिबू बूर एर फ्लोवर कृष्णापुर एर यलंक देव और बरिया दुडे शांकन कोई पी पी ए गोर्मेंटली देवगौड़ बंदू दुख को बंगलूर कुड़ी योजने आस्ते के कुड़ी नीर डेली हम मे बंद सेवन अप सेवन को अद्वान गोपाल अंकल गोपाल अंकल अद मुख्यमंत्री बोम गोपाल अंकल अदे अड़गल राज्य हलिए हणुमकुला ऐनू उड़ीबार हण्मकु वाले पाले ऐनू उड़ी कीर्ति गोपाल बरत एण्ड अंगड़ी बरबारू वे पड़वे तकंडे मतने हण्मकु दुड़ीतवे गोपाल अंगड़ी तक हाँ सर अद्कुंदड़गल हाकद मोन्े मूवत्क अड़गल हाकड़ी अद्ल रेवण्डे मूवत् नानी इलाके अधिकारी मोन्े पूजे मिल स्वामे मूवत्मूर रेवण एणे अंगड़ी पाप वे केस एणे कुछ मन के स्वामी ಜಿಲ್ಲೆಯ ವಿವಿಧೆಡೆ ಇರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳು ದುರ್ವರ್ತನೆ ತೋರುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಗರದ ಇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಆನೇಕೆರೆ ರವಿ ಮಾತನಾಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಆಸ್ಪತ್ರೆಗೆ ಬರುವ ರೋಗಿಗಳು ಹಿರಿಯರು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿ ಹಲ್ಲೆ ಮಾಡುವ ಪ್ರಕರಣಗಳು ನಡೆದಿವೆ ಕೂಡಲೇ ಜಿಲ್ಲಾಡಳಿತ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕೆಲವು ಹಿರಿಯ ನಾಗರಿಕರನ್ನ ತಳ್ಳುವ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಕರಣಗಳು ಕಂಡುಬರುತ್ತಿದ್ದು ಸಾರ್ವಜನಿಕರ ಜೊತೆ ದುರ್ವರ್ತನೆ ತೋರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಜಿಲ್ಲಾಡಳಿತ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಆಸ್ಪತ್ರೆಗಳಿಗೆ ಬರುವ ರೋಗಿಗಳ ಜೊತೆ ಸಭ್ಯತೆಯಿಂದ ವರ್ತನೆ ಮಾಡುವ ಬಗ್ಗೆ ಜಿಲ್ಲಾಡಳಿತ ನಿರ್ದೇಶನ ನೀಡಬೇಕು ಯಾವುದೇ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಆಗದಂತೆ ಕ್ರಮ ವಹಿಸಬೇಕು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚುವರಿ ವೈದ್ಯರನ್ನ ನೇಮಕ ಮಾಡಬೇಕೆಂದು ಹೇಳಿದರು ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಚಿಕಿತ್ಸೆ ಎಂಬ ಸರ್ಕಾರದ ಆದೇಶ ಇದ್ದರೂ ಜಿಲ್ಲೆಯ ಬಹುತೇಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಹೆಸರಿನಲ್ಲಿ ರೋಗಿಗಳಿಂದ ಹಣ ವಸೂಲು ಮಾಡುವ ಪ್ರಕರಣ ಕಂಡುಬರುತ್ತಿದೆ ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳ ಮುಖಂಡರಾದ ಬೈರೇಗೌಡ ಬಾಬು ಮೊಹಮ್ಮದ್ ಸಾದಿಕ್ ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತೆ ಹೊರಗುತ್ತಿಗೆ ನೌಕರರು ಹಿರಿಯರು ಮತ್ತೆ ವಯಸ್ಸಾದ ಲೇಡೀಸ್ ಮತ್ತೆ ಹಿರಿಯರೆಲ್ಲ ಹೋದಾಗ ಅವಾಚ್ಯ ಶಬ್ದಗಳಿಂದ ಅವರೆಲ್ಲ ಕೈಯಿಂದ ದೂಡುವುದು ಮತ್ತೆ ಅವಾಚ್ಯ ಬೈಯುವುದೆಲ್ಲ ಅವರು ಮಾಡ್ತಾ ಇದ್ದಾರೆ
ಅದರಿಂದ ಜಿಲ್ಲಾಧಿಕಾರಿಗಳು ಅದನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ಆ ಸಿಬ್ಬಂದಿ ವರ್ಗವನ್ನ ರದ್ದು ಮಾಡಬೇಕು ಮತ್ತೆ ಇಲ್ಲಿ ಸರಿಯಾದ ರೀತಿ ನಿರ್ಕಳಕ್ಕೆ ಅವರಿಗೆ ಆದೇಶ ಮಾಡಬೇಕು ಮತ್ತೆ ಏನಿವತ್ತು ಬಿಪಿಎಲ್ ಕಾರ್ಡ್ಗೆ ಉಚಿತ ಆರೋಗ್ಯ ಅಂತ ಹೇಳ್ತಿದ್ರು ಸರ್ಕಾರದಿಂದ ಆದರೆ ನಮ್ಮ ಹಾಸ್ಪಿಟಲ್ ಎಲ್ಲಾ ತಾಲೂಕುಗಳಲ್ಲಿ ಸಹ ಉಚಿತವಾಗಿ ಸಿಗ್ತಾ ಇಲ್ಲ ದುಡ್ಡು ಕಟ್ಟಿದ್ರೆ ಎಕ್ಸರೆ ಆಗ್ಬಹುದು ಮತ್ತೆ ಇನ್ನೊಂದು ಚಿಕಿತ್ಸೆ ಆಗಿರ್ಬೋದು ಎಲ್ಲದಕ್ಕೂ ದುಡ್ಡು ಕಟ್ಟಿದ್ರೆ ಮಾತ್ರ ನಮ್ಗೆ ಬಿಪಿಎಲ್ ಕಂಡ್ರೂ ಸಹ ದುಡ್ಡು ಕಟ್ಟಲೇಬೇಕು ಅದನ್ನ ಕೂಡಲೇ ಜಿಲ್ಲಾಧಿಕಾರಿಗಳು ತಿಳಿಸ್ಬೇಕು ಅದನ್ನ ಉಚಿತವಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ಆರೋಗ್ಯವನ್ನ ಕೊಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಆನೇಕಿರಲ್ಲಿ ರಾಜ್ಯ ಉಪಾಧ್ಯಕ್ಷ ಬಿಜೆಪಿ ಸರ್ಕಾರ ಮುಸಲ್ಮಾನರ ಹಕ್ಕನ್ನ ಕಿತ್ತುಕೊಳ್ಳುತ್ತಿದ್ದಾರೆ ಇತ್ತ ಹಾಸನದಲ್ಲಿ ಸ್ಥಳೀಯ ಶಾಸಕರು ಅವರ ಓಲೈಕೆಗೆ ಮುಂದಾಗುವ ಮೂಲಕ ಗಿಮಿಕನ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಟೀಕಿಸಿದರು ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು ಮುಸಲ್ಮಾನ್ ಬಾಂಧವರಿಗೆ ಇದ್ದಂತಹ ಮೀಸಲಾತಿಯ ಶೇಕಡ 4% ದಿಢೀರನೆ ರದ್ದುಪಡಿಸಿ ರಾಜ್ಯದಲ್ಲಿ ಅಶಾಂತಿ ಮೂಡಿಸಿ ಗಲಭೆ ಸೃಷ್ಟಿಸಲು ಸರ್ಕಾರವೇ ಮುಂದಾಗುತ್ತಿದೆ ಆದರೆ ಶಾಸಕ ಪ್ರೀತಂ ಗೌಡ ಅವರು ಇದೇ ಮುಸಲ್ಮಾನರ ಮತವನ್ನ ಪಡೆಯಲು ನಾನಾ ಕಸರತ್ತುಗಳನ್ನ ಮಾಡುತ್ತಿದ್ದಾರೆ ಎಂದು ದೂರಿದರು ಪ್ರೀತಂ ಗೌಡ ಅವರು ಜಿಲ್ಲೆಗೆ ನಾನೇ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ 50,000 ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಎಂದು ಸವಾಲು ಹಾಕಿರುವ ಅವರು ರಾತ್ರೋರಾತ್ರಿ ಮುಸ್ಲಿಂ ಮನೆಗಳಿಗೆ ಕಿಟ್ಗಳನ್ನು ನೀಡುತ್ತಿದ್ದಾರೆ ಇದು ಅವರಿಗೆ ಸೋಲಿನ ಭಯವನ್ನ ಕಾಡುತ್ತಿದೆ ಎಂದು ಲೇವಡಿ ಮಾಡಿದರು ಚೋರ್ಗುರು ಚಂಡಾಳ್ ಶೇಷ ಎಂಬಂತೆ ಚಿಕ್ಕಮಗಳೂರಿನ ಲೂಟಿ ರವಿಯವರು ಧರ್ಮ ಧರ್ಮಗಳ ನಡುವೆ ದ್ವೇಷ ಅಸೂಯೆಯನ್ನ ಬಿತ್ತುತ್ತಿದ್ದಾರೆ ಅವರ ಶಿಷ್ಯ ಪ್ರೀತಂ ಗೌಡ ಅವರು ಮತದಾರರಿಗೆ ಆಸೆ ಆಮಿಷಗಳನ್ನು ತೋರಿಸುತ್ತಿದ್ದಾರೆ ಮಹಿಳೆಯರಿಗೆ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡಲು ಹೊರಟಿರುವ ಇವರಿಗೆ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಹಾಸನ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮಗಳು ನಡೆಯುತ್ತಿದ್ದರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಇವರು ಯಾರದೋ ಕಪ್ಪಮುಷ್ಟಿಗೆ ಸಿಲುಕಿದ ಕೆಲಸ ಮಾಡುತ್ತಿದ್ದಾರೆ ಇದೇ ರೀತಿ ಮುಂದುವರೆದರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹೇಂದರ್ ಉಮೇಶ್ ಫಾಜೇಲ್ ಮುಬಾಶಿರ್ ಅಹಮದ್ ಸೇರಿದಂತೆ ಇತರರು ಹಾಜರಿದರು ತುಳಿಯುವಂತಹದ್ದು ಬಿಜೆಪಿ ಸತತವಾಗಿ ಮಾಡ್ಕೊಂಡು ಬರ್ತಾ ಇದೆ ಈಗಲೂ ಕೂಡ ಅದು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಈಗ ಮೊನ್ನೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಜಾತಿ ಭೇದವಿಲ್ಲದೆ ಧರ್ಮದ ಭೇದವಿಲ್ಲದೆ ಸಹೋದರ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಇಂಥ ಒಂದು ಸಮಯದಲ್ಲಿ ತನ್ನ ಓಟಿನ ಗಿಮಿಕ್ಗಾಗಿ 4% ಇದ್ದಂಥ ಒಂದು ಮೀಸಲಾತಿಯನ್ನ ದಿಢೀರ್ನೆ ಏಕಾಕಿ ರದ್ದು ಮಾಡ್ತಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಮುಸಲ್ಮಾನರನ್ನ ನಾವು ದ್ವೇಷ ಮಾಡ್ತಾ ಇದ್ದೀವಿ ಹಿಂದೂಗಳಿಗೆ ಒಂದು ಪರೋಕ್ಷ ಸೂಚನೆ ಕೊಡುವಂತಹದ್ದು ನಾವು ನಿಂಪರವಾಗಿದ್ದೀವಿ ಅಂತೇಳಿ ಈ ಚುನಾವಣೆ ಬಂದಾಗೆಲ್ಲ ಇಂತಹ ನಾಟಕಗಳು ನಡೀತಾ ಇರ್ತದೆ ಇದು ಬಿಜೆಪಿಯ ಒಂದು ಅಜೆಂಡಾ ಇದೆ ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿಯನ್ನು ಹತ್ತಿಕ್ಕುವಂತ ಕೆಲಸ ಆದ್ರೆ ಎಲ್ಲೋ ಒಂದು ಕಡೆ ಪ್ರೀತಂ ಗೌಡರು ಅವರಿಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನನ್ನ ಆಸನದ ಶಾಸಕನನ್ನು ಮೀರಿ ನಾನೊಬ್ಬ ಆಸನದ ಮುಖ್ಯಮಂತ್ರಿ ಇದ್ದಾಗೆ ನಾನೇ ಎಲ್ಲ ಸುಪ್ರೀಮು ಅಂತ ಹೇಳ್ತಾರೆ ಇಲ್ಲಿ ಸುಪ್ರೀಂ ಇರೋರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳೋರು ಅಟ್ಲೀಸ್ಟ್ ಇವ್ರಿಗಾಗಿರೋ ಅನ್ಯಾಯವನ್ನ ಸರಿಪಡಿಸಬಹುದಾಗಿತ್ತು ಈಗ ಜಾಹೀರಾತು ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್ ಸಂಪಿಗೆ ಮುಖ್ಯ ರಸ್ತೆ 9th Cross ಕೆಆರ್ ಪುರಂ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಫಸ್ಟ್ ಟೈಮ್ ಎವರ್ ಇನ್ ಹಾಸನ್ 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ಕ್ರೀಂಗಳು ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು ರುಚಿರುಚಿಯಾದ ಸ್ವೀಟ್ಸ್ಗಳು ಅಮೂಲ್ ಬಟರ್ ಅಮೂಲ್ ಚೀಸ್ ಫ್ಲೇವರ್ಡ್ ಮಿಲ್ಕ್ಗಳು ಶುದ್ಧ ದೇಸಿ ಹಸುವಿನ ತುಪ್ಪ ಫ್ರೆಶ್ ಕ್ರೀಮ್ ವಿಪ್ಪಿಂಗ್ ಕ್ರೀಮ್ ಅಮೂಲ್ ಮಿಠಾಯಿ ಮೇಡ್ ಕುಕೀಸ್ ರಸ್ಕ್ಸ್ ಶುಗರ್ ಫ್ರೀ ಐಸ್ಕ್ರೀಂಗಳು ಮತ್ತು ಚಾಕ್ಲೇಟ್ಗಳು ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ ಫ್ಯಾಮಿಲಿ ಪ್ಯಾಕ್ ಐಸ್ಕ್ರೀಂಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ ದೇಸಿ ಚಾಟ್ಸ್ಗಳು ಡೆಲಿಷಿಯಸ್ ಚೀಸಿ ಪಿಜ್ಜಾ ಸ್ಯಾಂಡ್ವಿಚ್ ಬರ್ಗರ್ಸ್ ಫ್ರೈಸ್ ಮಿಲ್ಕ್ ಶೇಕ್ಸ್ ಫಾಲುದಾಸ್ ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಸಂಪಿಗೆ ಮುಖ್ಯ ರಸ್ತೆ 9th Cross ಕೆಆರ್ ಪುರಂ ಹಾಸನ ಕಾಂಟ್ಯಾಕ್ಟ್
9035204886. Amul, the taste of India, now in Hassan. ವಾರ್ತೆಗಳಿಗೆ ಸ್ವಾಗತ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬಜೆಟ್ನಲ್ಲಿ ಘೋಷಿಸಿದ ಕಾರ್ಯಕ್ರಮಗಳನ್ನು ಸರ್ಕಾರಿ ಆದೇಶವನ್ನಾಗಿ ಮಾಡಬೇಕು ಎಂದು ಆಗ್ರಹಿಸಿ ಇಂದು ಡಿಸಿ ಕಚೇರಿ ಎದುರು ದಲಿತ ಹೋರಾಟಗಾರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ರಾಜ್ಯ ಸಂಚಾಲಕ ಕೃಷ್ಣದಾಸ್ ಮಾತನಾಡಿ, ಬಿಜೆಪಿ ಸರ್ಕಾರ ಕಳೆದ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಅನೇಕ ಭರವಸೆಗಳನ್ನು ನೀಡಿ ಬಜೆಟ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಘೋಷಿಸಿದೆ. ಆದರೆ ಅವು ಕೇವಲ ಭರವಸೆಯಾಗಿಯೇ ಉಳಿದಿವೆ ಎಂದು ದೂರಿದರು. ಕೂಡಲೇ ಸರ್ಕಾರ ಇನ್ನೆರಡು ದಿನಗಳಲ್ಲಿ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬಜೆಟ್ನಲ್ಲಿ ನೀಡಿರುವ ಭರವಸೆಗಳನ್ನು ಸರ್ಕಾರಿ ಆದೇಶವನ್ನಾಗಿ ಮಾಡಬೇಕು, ಇಲ್ಲವಾದರೆ ಜನತಾ ನ್ಯಾಯಾಲಯಕ್ಕೆ ಬಿಜೆಪಿ ಸರ್ಕಾರದ ಸುಳ್ಳು ಭರವಸೆಗಳನ್ನು ನೀಡಿರುವುದನ್ನು ಮನದಟ್ಟು ಮಾಡಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದೇವೆ ಎಂದರು. ಎಸ್ಇಪಿ ಟಿಎಸ್ಪಿ ಕಾಯ್ದೆಯಲ್ಲಿ ಇರುವ ಅಪಾಯಕಾರಿ ಸೆಕ್ಷನ್ 7D ರದ್ದು ಮಾಡಬೇಕು. ಪಿಟಿಸಿಎಲ್ ಕಾಯ್ದೆ 1978 ಕಾಲಂ 5 ಮತ್ತು 4 ಮತ್ತು 3B ತಿದ್ದುಪಡಿ ತಂದು ಚುನಾವಣೆ ಮುನ್ನವೇ ಸರ್ಕಾರಿ ಆದೇಶವನ್ನಾಗಿ ರೂಪಿಸಬೇಕೆಂದು ಒತ್ತಾಯಿಸಿದರು. ವಸತಿ ಶಾಲೆಗಳನ್ನು ಆರಂಭಿಸುವ ಕುರಿತು ಮತ್ತು ಸದರಿ ವಸತಿ ಶಾಲೆಗಳಲ್ಲಿ ವಿಜ್ಞಾನದೊಂದಿಗೆ ಕಾಮರ್ಸ್ ಸಹ ಆರಂಭಿಸಿ ಸಮುದಾಯದ ಮಕ್ಕಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಜಾ ಪರಿವರ್ತನಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ಸಮಾನ ಮನಸ್ಕ ದಲಿತ ಹೋರಾಟಗಾರರ ಒಕ್ಕೂಟದ ವತಿಯಿಂದ ಏನು ಈ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಏನು ಎಸ್ಸಿ ಎಸ್ಟಿಗಳ ಬಗ್ಗೆ ಹಲವಾರು ಅಂಶಗಳ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ಬಹಳ ಮುಖ್ಯವಾಗಿ ಪಿಟಿಸಿಎಲ್ ಕಾಯ್ದೆ ಎಸ್ಸಿಪಿ ಟಿಎಸ್ಪಿ ಇರ್ತಕ್ಕಂಥ 70 ನಿಯಮನ ರದ್ದು ಮಾಡ್ತೀವಿ ಅಂತ ಹೇಳುವಂಥದ್ದು, ಮತ್ತೆ 9ನೇ ಪರಿಚ್ಛೇದಕ್ಕೆ ಎಸ್ಸಿ ಎಸ್ಟಿ ಜನಸಂಖ್ಯೆಯನ್ನು ಹೆಚ್ಚಳ ಮಾಡಿರೋದನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತಲೂ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ಈ ಘೋಷಣೆ ಘೋಷಣೆಯಾಗಿ ಇರಬಾರದು, ಅವು ಸರ್ಕಾರಿ ಆದೇಶಗಳಾಗಬೇಕು ಅಂತ ಹೇಳಿ ನಾವು ಈ ದಿನ ಹಾಸನ ಜಿಲ್ಲಾ ಸಮಾನ ಮನಸ್ಕರ ಒಕ್ಕೂಟದಿಂದ ನಾವು ಧರಣಿ ಸತ್ಯಾಗ್ರಹ ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಬೇಲೂರು ತಾಲೂಕಿನ ಬೋವಿ ಸಮಾಜಕ್ಕೆ ಶಾಸಕ ಕೆಎಸ್ ಲಿಂಗೇಶ್ ಅವರು ಸಮುದಾಯ ಭವನ ನಿರ್ಮಾಣಕ್ಕೆ ಬಂಟೇನಹಳ್ಳಿಯಲ್ಲಿ ನಿವೇಶನ ನೀಡಿ 1 ಕೋಟಿ ಅನುದಾನ ನೀಡಿದ್ದು ಅವರಿಗೆ ಸಮುದಾಯದ ವತಿಯಿಂದ ಅಭಿನಂದನೆ ಸಲ್ಲಿಸುವುದಾಗಿ ತಾಲೂಕು ಬೋವಿ ಸಮಾಜದ ಅಧ್ಯಕ್ಷ ಸೋಮಶೇಖರ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಬೋವಿ ಸಮುದಾಯದಲ್ಲಿ ಸುಮಾರು 15-20 ಸಾವಿರ ಮತದಾರರಿದ್ದು ಆರ್ಥಿಕ ಹಾಗೂ ಸಾಮಾಜಿಕ ಹಿಂದುಳಿದಿರುವ ಸಮುದಾಯವಾಗಿದೆ. ಈ ಹಿಂದೆ ಕ್ಷೇತ್ರವನ್ನ ಆಳಿದ ಯಾವೊಬ್ಬ ಶಾಸಕರು ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಿಲ್ಲ. ನಾವು ಅನೇಕ ಬಾರಿ ಮನವಿ ಮಾಡಿದರೂ ಸೌಕರ್ಯ ನೀಡಲು ಮುಂದಾಗಲಿಲ್ಲ. ಆದರೆ ಶಾಸಕ ಕೆಎಸ್ ಲಿಂಗೇಶ್ ಅವರಲ್ಲಿ ಮನವಿ ಮಾಡಿದಾಗ ನಮ್ಮ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದರು. ಬೋವಿ ಸಮಾಜಕ್ಕೆ ತಾಲೂಕಿನ ಬಂಟೇನಹಳ್ಳಿ ಗ್ರಾಮದಲ್ಲಿ 17 ಕುಂಟೆ ನಿವೇಶನ ನೀಡಿ ಸಮುದಾಯ ಭವನ ನಿರ್ಮಾಣ ಮಾಡಲು ಇಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇಂದು ನಮ್ಮ ಸಮುದಾಯಕ್ಕೆ ಶಕ್ತಿ ತುಂಬಿದಂತಹ ಕೆಲಸವಾಗಿದೆ. ಆರ್ಥಿಕವಾಗಿ ಹಿಂದುಳಿದಿದ್ದ ನಮ್ಮನ್ನ ಜನಪ್ರತಿನಿಧಿಗಳು ಕಣೆಗಡಿಸಿದ್ದರು. ಚುನಾವಣಾ ಸಂದರ್ಭದಲ್ಲಿ ಭರವಸೆ ನೀಡಿ ಓಟು ಹಾಕಿಸಿಕೊಳ್ಳುವವರು ಮತ್ತೆ ಯಾರು ಇತ್ತ ಸುಳಿಯದ ಭರವಸೆ ಈಡೇರಿಸುವಲ್ಲಿ ಮುಂದಾಗಲಿಲ್ಲ. ಆದರೆ ಶಾಸಕ ಕೆಎಸ್ ಲಿಂಗೇಶ್ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡು ಸಮುದಾಯ ಭವನ ನಿರ್ಮಾಣಕ್ಕೆ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಿರುವುದನ್ನ ನಾವು ಮರೆಯುವಂತಿಲ್ಲ ಎಂದರು. ನಮ್ಮ ಸಮುದಾಯದವರು ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಮುಂದೆ ಬರಲು ಶಾಸಕರು ಸರ್ಕಾರದ ಸವಲತ್ತು ಕೊಡಿಸಲು ಮುಂದಾಗಿದ್ದಾರೆ. ನಮ್ಮ ನೋವುಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಡಲು ಕೆಲಸ ಮಾಡಿದ್ದಾರೆ. ಸಮುದಾಯದ ಜೊತೆ ನಿಂತಿರುವ ನಮಗೆ ಬಲ ಬಂದಂತಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಬೋವಿ ಸಂಘದ ಕಾರ್ಯದರ್ಶಿ ಪರಮೇಶ್ವರ್, ಸದಸ್ಯ ರಮೇಶ್ ಹಾಜರಿದ್ದರು. ನಾನು ಸೋಮಶೇಖರ್ ಗೋರಿಕೊಪ್ಪಲು, ಬೋವಿ ಸಮಾಜದ ತಾಲೂಕು ಅಧ್ಯಕ್ಷರು ಬೇಲೂರು. ನಾವು ಬೇಲೂರು ತಾಲೂಕಿನಲ್ಲಿ ನಮ್ಮ ಬೋವಿ ಜನಾಂಗದ 15-20 ಸಾವಿರ ಓಟಾಡಿಸಿದ್ವಿ. ಆದ್ರೆ ಈ ಹಿಂದೆ
जनप्रतिनिधि शासक नम समाज के यद रीति अनुकूल मोटी ना हिंदे सुमार सल मन को नम समाज बड़ा कूड़ा समाज नम समाज के निवेशन बे समुदाय निर्माण मोडु हिंदे बंद जनप्रतिनिधि सह नम समाज मन स्वीक इतनी नम विरोध जनप्रिय शासक लिंगेशण्णनवर नम समाज बड़तन गुर्त नम समाज के सण पुट कार्य केस कार्य समारंभ अनुकूल आग रीति हद्नोल कुंटे जग वे सर नंबर नूर हद्नोल कुंटे जगट रूप अनदान मूलक नम समाज के सिद्रामेश्वर समुदाय भवन उद्देश्य कोटि रूप अनदान अदर प्रयुक्त इवत समाज कल्याण अधिकारी सम्मुखदल्लि अदक्के शंकुस्थापना कार्यक्रम सह निर्वहिसिकोट्टिद्दारे नम समाज परवागि नानु अवरिगे अनंत अनंत धन्यवादगळन्नु अर्पिसुत्तेने। ಕಳೆದ 9 ವರ್ಷಗಳಿಂದ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಶ್ರೀ ಗುರು ಶನೇಶ್ವರ ಸ್ವಾಮಿಯರ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು ಜಿಲ್ಲೆಯ ಅನೇಕ ಭಾಗಗಳಿಂದ ಭಕ್ತರು ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದು ದೇಗುಲದ ಕಾರ್ಯದರ್ಶಿ ಶಿವರಾಜ್ ಕಡೆಗರ್ಜೆ ಹೇಳಿದರು। ಬೀಳೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಡೆಗರ್ಜಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 9ನೇ ವರ್ಷದ ಶ್ರೀ ಗುರು ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವನ ಕುರಿತು ಮಾತನಾಡಿದ ಅವರು ಅಶೋಕ ಸ್ವಾಮಿಯವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ 2 ದಿನ ಪೂಜೆ ಮಹೋತ್ಸವ ನಡೆದಿದೆ। ಶುಕ್ರವಾರ ಪ್ರಥಮ ಗಂಗೆ ಪೂಜೆ ಹಾಗೂ ಶ್ರೀ ಸ್ವಾಮಿಯವರಿಗೆ ರುದ್ರಾಭಿಷೇಕ ಮತ್ತು ಪುಷ್ಪಾಲಂಕಾರ ಅಷ್ಟೋತ್ತರ ಪೂಜೆ ಹಾಗೂ ಮಹಾಮಂಗಳಾರತಿ ನಡೆಸಲಾಯಿತು। ಶನಿವಾರ ಬೆಳಗ್ಗೆ ಬೆಳ್ಳಿ ರಥದ ಮೂಲಕ ರಾಜಬೀದಿಯಲ್ಲಿ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆ ಮುಗಿದ ಬಳಿಕ ಮಹಾಕೆಂಡೋತ್ಸವ ಅನ್ನಪ್ರಸಾದವನ್ನ ಭಕ್ತಾದಿಗಳಿಗೆ ನೀಡಲಾಯಿತು ಎಂದರು। ಈ ವೇಳೆ ಗ್ರಾಮದ ಮಧು ರಕ್ಷಿತ್ ಜೀವನ್ ಪ್ರತೀಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು। प्रति वर्ष मार्च एंटल नडसकोबरता अशोक स्वामी नेतृत्व में सुमार 9 वर्ष जात्रे बहुत अद्दूर कार्यक्रम नडसको बरता ऊरी ग्रामस्थर हिरीयर शनेश्वर स्वामी भक्त सीरी अच्छी वग्गटी याद गलाटे घर्षण इंदे कार्यक्रम यशस्वीगू विश्व प्रसिद्ध प्रवासी ताण बेलूर चन्नकेश्वर स्वामी दिव्य ब्रह्मरथोत्सव संदर्भदल्ली मुस्लिम धर्मद काजी नडेसुव कुरान पठण अथवा मुजरे चन्नकेश्वरनिगे बेकागिल्ल एंब संशोधक डॉक्टर एन रमेश विरचित पुस्तकवन्न देगुलद मुंभागदल्ली इंदु बिडुगडे माडिदरु। बळिक मातनाडिद अवरु नानु वृत्तियल्ली वैद्य प्रवृत्तियल्ली इतिहास संशोधकनागि विशेषवागि होय्सळर बग्गे हेच्चिन अध्ययनशीलतेयन्न होंदिद्देने। विश्व प्रसिद्ध बेलूरी चन्नकेश्वर देगुलद रथोत्सव संदर्भदल्ली मुस्लिम काजी नडेसुव कुरान पठण अथवा मुजिरे बग्गे कळेद 2 वर्षदिंद आळवाद संशोधने नडेसि केल वास्तवतेयन्न पुस्तकदल्ली बरेयलागिदे एंदरु। 1117 रल्ली बेलूरु देगुल स्थापितवागिद्दु विजयनगरद अरसरु कूड देगुलद अभिवृद्धि जोतेयल्ली स्थगितवागिद्द 67ने उत्सववन्न पुनः आरंभिसिद बग्गे इदे देगुलदल्ली शासनविदे। ಈ ಮಧ್ಯೆ ಕಳೆದ ಬಾರಿ ರಥೋತ್ಸವ ಸಂದರ್ಭದಲ್ಲಿ ಕುರಾನ್ ಪಠಣ ಅವಶ್ಯದ ಬಗ್ಗೆ ತೀವ್ರ ಚರ್ಚೆ ನಡೆಸಲಾಗಿತ್ತು। ಕೆಲ ಬುದ್ಧಿಜೀವಿಗಳು ಚರಿತ್ರೆಯ ಪುಟದಲ್ಲಿದೆ ಎಂಬ ಹೇಳಿಕೆಯನ್ನು ನೀಡಿದ್ದರು। ಈ ಬಗ್ಗೆ ರಾಜ್ಯದಾದ್ಯಂತ ಸುದ್ದಿಯಾಗಿದೆ। ಮ್ಯಾನುಯಲ್ ಪ್ರಕಾರದಲ್ಲಿ ನಾನು ಅಧ್ಯಯನ ನಡೆಸಿದ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯಕ್ಕೆ ಧಕ್ಕೆ ಉಂಟು ಮಾಡಿರುವ ಷಡ್ಯಂತ್ರಗಳ ಬಗ್ಗೆ ನಾನು ಪುಸ್ತಕದಲ್ಲಿ ಸಮಗ್ರವಾಗಿ ಹೇಳಿದ್ದೇನೆ ಎಂದರು। ರಾಷ್ಟ್ರಧರ್ಮ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಂತೋಷ್ ಕೆಂಚಂಬ ಮಾತನಾಡಿ ನಾನು ಕಳೆದ 2 ವರ್ಷದಿಂದ ಈ ಬಗ್ಗೆ ಧ್ವನಿ ಎತ್ತಿರುವೆ। ಈ ಸಂದರ್ಭದಲ್ಲಿ ಕೆಲವರು ನನ್ನನ್ನು ಗಡಿಪಾರು ಮಾಡಬೇಕು ಎಂದಿದ್ದಾರೆ। ಅವರಿಗೆ ಇತಿಹಾಸದ ವಿಚಾರತೆ ಜ್ಞಾನ ಕಡಿಮೆ ಇದೆ ಎಂದರು। ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣ್ ಸದಸ್ಯರಾದ ರವಿಶಂಕರ್ ರವೀಂದ್ರ ಸೇರಿದಂತೆ ಬಜರಂಗ್ ದಳದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇನ್ನಿತರರು ಹಾಜರಿದ್ದರು। ವೈಚಾರಿಕವಾಗಿ ಏನು ನಮ್ಮ ಅನೇಕ ಕಡೆ ಇದೆ ಒಂದೇ ಕಡೆ ಅಲ್ಲ ಅನೇಕ ಕಡೆ ವೈಚಾರಿಕವಾಗಿ ನಮ್ಮ ಒಂದು ಹಿಂದಿನ ಸನಾತನ ಧರ್ಮ ಆಚರಣೆಗಳಲ್ಲಿ ಹೇಗೆ ಅವರು ಒಂದು ಆಕ್ರಮಣವನ್ನು ಮಾಡಿದ್ರು ಅದು ಸರಿ ಹೋಗಬೇಕು ಅನ್ನೋದು ನಮ್ಮ ಕೋರಿಕೆ। ಹಾಗಾಗಿ ವಿಚಾರವನ್ನು ವಿಚಾರದಲ್ಲಿ ನಾವು ಪರಿಹಾರ ಮಾಡಿರುವಂತ ನಾಡು ಇದು ಹೀಗೆ ಶಂಕರಾಚಾರ್ಯರ ತರ್ಕದ ವಿಚಾರ ಇರಬಹುದು ಹೀಗೆ ಅನೇಕ ರೀತಿಯಲ್ಲಿ ನಾವು ಯಾವಾಗಲೂ ಏನು ವಿಚಾರಕ್ಕೆ ಅದಕ್ಕೆ ಬಾರಿ ಇದನ್ನ ನಾವೆಲ್ಲರೂ ಮೆಚ್ಚಬೇಕಾಗಿರೋದು ಈಗ ಡಾಕ್ಟರ್ ರಮೇಶ್ ಅವರು ಕೈಕಟ್ಟಿ ಕೂತ್ಕೊಳ್ಳಲಿಲ್ಲ
ಆ ವಿಚಾರವನ್ನ ಏನು ಇರುವ ಕುರುಗಳನ್ನ ಸಂಶೋಧನೆ ಮಾಡಿ ಅದಕ್ಕೆ ವಿಚಾರನ ವಿಚಾರದಲ್ಲೇ ಹೊಡೆದ್ರು. ಹಾಗಾಗಿ ನಾವು ಏನ್ ಕೇಳ್ತಾ ಇರೋದು ಅಂದ್ರೆ ಅವರಿಗೆ ಚನ್ನಕೇಶವನ ಮೇಲೆ ಭಕ್ತಿ ಇದ್ರೆ ಇಲ್ಲೂ ಬಂದು ಗೋವಿಂದನ ನಾಮನವನ್ನ ಪಠಿಸ್ಲಿ, ಪರವಾಗಿಲ್ಲ, ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ. ಹಾಗಾಗಿ ಸಹಿಷ್ಣುತೆ ಸೌಹಾರ್ದತೆಯ ಪಾಠ ನಮ್ಮ ಭೂಮಿಗೆ ಯಾರಿಗೂ ಹೇಳ್ಕೊಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಶೋಷಿತ ವರ್ಗಕ್ಕೂ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಶೋಷಣೆ ಒಳಗಾದ್ರೂ ಅವ್ರು ಹುಡ್ಕೊಂಡ್ ಬಂದಿದ್ದು ಏಕೈಕ ದೇಶ ಭಾರತ ದೇಶ. ಹಾಗಾಗಿ ನಮ್ಮ ಕಳಕಳೆಯ ಪ್ರಾರ್ಥನೆ ಏನಪ್ಪಾ ಅಂದ್ರೆ ಈ ತರ ಏನು ನಮ್ಮ ವಿಚಾರಗಳ ಒಳಗಡೆ ಮುಸಲ್ಮಾನ್ ವಿಚಾರಗಳಿರ್ಬೋದು, ಬೇರೆ ಅನ್ಯ ಪಂಥಿಗಳ ವಿಚಾರಗಳನ್ನ ತೋರಿಸುವ ಕೆಲಸವನ್ನು ಏನು ಮಾಡಿದ್ದಾರೆ ಅದು ಸರಿ ಹೋಗಬೇಕು. ಅದನ್ನ ಮತ್ತೆ ಏನು ನಮ್ಮ ಸನಾತನ ಪರಂಪರೆ ಹೇಗೆ ನಡ್ಕೊಂಡ್ ಬರ್ತಾ ಇದೆಯೋ ಆ ರೀತಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕಳಕಳೆಯ ಪ್ರಾರ್ಥನೆ. ಬಹುರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಕಂಪನಿಗಳು ತಯಾರಿಸುವ ಉತ್ಪನ್ನಗಳನ್ನು ಅವರೇ ನೇರವಾಗಿ ಬಳಕೆದಾರರಿಗೆ ತಲುಪಲಿಸಲು ಸಾಧ್ಯವಿಲ್ಲ. ಈ ಕೆಲಸವನ್ನು ವಿತರಕರು ಹಾಗೂ ವರ್ತಕರು ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ತಾಲೂಕು ವಿತರಕರ ಸಂಘದ ಅಧ್ಯಕ್ಷ ಎಚ್ ಪಿ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ತಾಲೂಕು ವಿತರಕರ ಸಂಘದ ವತಿಯಿಂದ ಪಟ್ಟಣದ ಕೊನೆಯಿರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಪ್ರತಿ ಮನೆ ಮನೆಗೆ ವಸ್ತುಗಳನ್ನು ತಲುಪಿಸಲು ವಿತರಕರು ಅಂಗಡಿಗಳಿಗೆ ಪದಾರ್ಥಗಳನ್ನು ನೀಡುತ್ತಾರೆ. ಹೀಗಿರುವಾಗ ಕೆಲವು ಕಂಪನಿಗಳ ಪದಾರ್ಥ ಮಾರಾಟ ಹೆಚ್ಚಾದಂತೆ ಅವರು ವಿತರಕರಿಗೆ ಇನ್ನು ಹೆಚ್ಚು ಹೆಚ್ಚು ಮಾರಾಟ ಮಾಡಿ, ಮಾರಾಟ ಮಾಡದಿದ್ದರೆ ನಿಮ್ಮನ್ನ ಕೈಬಿಡುತ್ತೇವೆ ಎಂದು ಬೆದರಿಕೆ ಹಾಕುವುದು ಖಂಡನೀಯ ಎಂದರು. ಈ ಸಂದರ್ಭದಲ್ಲಿ ಬೆಂಗಳೂರು ಜಿಲ್ಲಾ ವಿತರಕರ ಸಂಘದ ಅಧ್ಯಕ್ಷ ವಿಜಯಗೌಡ, ಕಾರ್ಯದರ್ಶಿ ಆರ್ ಮಹೇಶ್, ಖಜಾಂಚಿ ನಾಗಭೂಷಣ್, ಕಾರ್ಯದರ್ಶಿ ಅರುಣ್ ವಾಸುದೇವ್ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲಿ ಬಂದಾಗ ಸುರೇಶ್ ಕುಮಾರ್ ಅವರ ಶಕ್ತಿ ಏನು ಮತ್ತೆ ಅವರ ಕಾರ್ಯಗಳೇನು ಅಂತ, ಅದ್ರ ಜೊತೆಗೆ ನಾವು ಹೋಗಿದ್ದೀವಿ ಸುಮಾರು ಎಲ್ಲ ಟೀಮ್ ಎಲ್ಲ ನಮ್ಮ ಕಡೆ ನೋಡ್ತಾ ಇದ್ದೀವಿ. ತುಂಬಾ ಆಕ್ಟಿವ್ ಆಗಿರ್ತಾರೆ, ಟೈಪ್ ಆಗಿರ್ತಾರೆ. ಇವರು ಜಾಗದಲ್ಲಿ ತುಂಬಾ ಈ ಏರಿಯಾದ ಹೇಗಂತ ಹೇಳಿದ್ರೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಅಂತ ಅಷ್ಟೊಂದೇ ಪ್ರಾಬ್ಲಮ್ ಇಲ್ಲ ಅಂತ ಕೇಳ್ಪಟ್ಟೆ. ಯಾವುದೇ ಥರ ಈ ಆನ್ಲೈನ್ ಆಗಿ ಏನು ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಸುರೇಶ್ ಅವರು. ಸುಮಾರು ಸರಿ ನಮ್ಮ ಟೀಮಲ್ಲಿ ನಾನು ಇದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಮಸಾಲಾ ಕಂಪನಿ ಇದು, ಮಸಾಲಾ ಕಂಪನಿದು ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆದಾಗ ಇವರು ಹಾಸ್ಪಿಟಲ್ ಕರೆಕ್ಟ್ ಮೀ ಫ್ರಮ್ ರಾಂಗ್ ಸರ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಪ್ರಾರಂಭ ಮಾಡಿದ್ವಿ ಈ ಸಂಘ. ನಾವು ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನಂತಂದ್ರೆ, ನಾವೆಲ್ಲ ಇಲ್ಲಿ ಕಂಪನಿಯಿಂದ ಅಧಿಕೃತವಾಗಿ ಸಾಕಿಸ್ಗಳಾಗ್ತಾ ಇದ್ವಿ ಆಗಿದ್ವಿ. ಆದ್ರೆ ನಮ್ಮದೇ ಪ್ರಾಣಿಗಳನ್ನ ತಗೊಂಡು ಹೊರಗಡೆಯಿಂದ ಬಂದು ಡಾಕ ತಂದು ಇಲ್ಲಿ ಮಾಡಿ ನಮ್ಮ ಬಿಸ್ನೆಸ್ಗೆ ಬಹಳ ತೊಂದರೆ ಮಾಡ್ತಿದ್ರು. ಇದನ್ನ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸಂಘನ ಸ್ಥಾಪಿಸ್ಕೊಂಡು ಹಲವಾರು ವರ್ಷಗಳಾಯಿತು. ಈ ಸಂಘದಲ್ಲಿ ನಾವು ಬರೀ ಬಿಸ್ನೆಸ್ ಬಗ್ಗೆನೇ ಚರ್ಚೆ ಮಾಡದೆ ಎಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಅವರ ಕುಟುಂಬದವರೊಂದಿಗೆ ಹಲವಾರು ಪ್ರವಾಸಗಳನ್ನ ನಾವು ಮಾಡಿದ್ದೀವಿ. ಬಿಸ್ನೆಸ್ ಬಗ್ಗೆ ಅತಿ ಹೆಚ್ಚಿನ ನಾಲೆಡ್ಜ್ ಅನ್ನ ಎಲ್ಲರೂ ನಾವು ಬೆಳೆಸ್ಕೊಂಡಿದ್ದೀವಿ ಸಂಘ ಆದ್ಮೇಲೆ. ಮತ್ತೆ ಈಗ ಸಂಘ ನಡೆಯೋದಕ್ಕೆ ನಮಗೆ ಆರ್ಥಿಕ ಬೆಂಬಲ ಬೇಕಾಗಿತ್ತು. ಹಾಗಾಗಿ ಹಲವಾರು ನಾವು ನಿಧಿ ಸಂಗ್ರಹಣ ಯೋಜನೆಗಳನ್ನು ರೂಪಿಸ್ಕೊಂಡಿದ್ವಿ. ನಮ್ಮ ಯೋಜನೆಗಳಿಗೆ ಸಹಕರಿಸಿದ ಎಲ್ಲ ಮಾನ್ಯರಿಗೆ ಗೌರವಿಸಿ ಅವರಿಗೆಲ್ಲ ಒಂದು ಅತ್ಯುತ್ತಮವಾದ ನೆನಪಿನ ಕಾರ್ಯಗಳನ್ನು ಕೊಡೋದಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನಮ್ಮ ನಿರೀಕ್ಷೆ ಒಂದು 100 ಜನ ಬರ್ತಾರೆ ಅಂತಿದ್ದು, ಸುಮಾರು ಒಂದು 75 ಜನ ಇದ್ದೀರಿ ಪರವಾಗಿಲ್ಲ. ಯಾಕಂದ್ರೆ ಭಾನುವಾರಕ್ಕೆಲ್ಲ ರಾತ್ರಿ ನಾನು ಓದ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳ ಕಾನೂನು ಬಾಹಿರ ಚಟುವಟಿಕೆ ಖಂಡಿಸಿ ಪಟ್ಟಣ ಪಂಚಾಯಿತಿಗೆ ಬೀಗ ಹಾಕಿ ಮಹಿಳಾ ಸದಸ್ಯೆಯಿಂದ ಪ್ರತಿಭಟನೆ. ಮುಸ್ಲಿಂ ಸಮುದಾಯಕ್ಕೆ ಇದ್ದ ಮೀಸಲಾತಿ ರದ್ದತಿ ಪ್ರಸ್ತಾವನೆ ಖಂಡಿಸಿ ಎಸ್ಡಿಪಿಐ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ. ಜೆಡಿಎಸ್ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಪುಸ್ತಕ ಬಿಡುಗಡೆ ಮಾಡಿದ ಮಾಜಿ ಸಚಿವ ಎಚ್ಡಿ ರೇವಣ್ಣ, CL7 ಮಾತ್ರ ಬಿಜೆಪಿ ಕೊಡುಗೆ ಎಂದು ವ್ಯಂಗ್ಯ. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳ ದುರ್ನಡತೆ ಖಂಡಿಸಿ ಡಿಸಿ ಕಚೇರಿ ಎದುರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ. ಮತ್ತು ಬಿಜೆಪಿ ಸರ್ಕಾರ ಮುಸಲ್ಮಾನರ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತಿದೆ, ಆದಾಗ್ಯೂ ಶಾಸಕ ಪ್ರೀತಮ್ ಗೌಡ ಅವರಿಂದ ಮುಸಲ್ಮಾನರ ಓಲೈಕೆ ಚುನಾವಣಾ ಗಿಮಿಕ್, ನಗರದಲ್ಲಿ ಬನವಾಸಿ ರಂಗಸ್ವಾಮಿ ಆಕ್ರೋಶ.
ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.